ಪುತ್ತೂರಿನಲ್ಲಿ ಮತದಾರರ ಪಟ್ಟಿಯ ಕುರಿತು ಉಪವಿಭಾಗ ಅಧಿಕಾರಿ ಗಿರೀಶ್ ನಂದನ್ ರವರು ಮಹತ್ವವಾಗಿರುವಂತ ಮಾಹಿತಿಯನ್ನು ನೀಡಿದ್ದಾರೆ ಮತದಾರರ ಪಟ್ಟಿ ಸಿದ್ಧವಾಗಿದೆ ಆದರೆ ಇದೇ ಅಂತಿಮ ಪಟ್ಟಿಯಲ್ಲ ಇತನಕ 208272 ಮಂದಿಯನ್ನ ಒಳಗೊಂಡಂತೆ ಮತದಾರರ ಪಟ್ಟಿಯನ್ನ ತಯಾರಿಸಲಾಗಿದೆ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಲು ಚುನಾವಣೆಯ ದಿನ ಘೋಷಣೆ ಮಾಡುವ ತನಕವೂ ಅವಕಾಶಗಳಿವೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾರರ ಪಟ್ಟಿ ಕುರಿತಂತೆ ತಾಲೂಕು ಕಚೇರಿಯಲ್ಲಿ ಗುರುವಾರ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಉಪವಿಭಾಗ ಅಧಿಕಾರಿ ಗಿರೀಶ್ ನಂದನ್ ರವರು ಸಭೆ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಈ ತನಕ ಒಟ್ಟು 208272 ಮಂದಿ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಅಂತಿಮಗೊಂಡಿದೆ ಈ ಪೈಕಿ 102909 ಪುರುಷ ಹಾಗೂ 105363 ಮಹಿಳಾ ಮತದಾರರು ಒಳಗೊಂಡಿದ್ದಾರೆ ಈ ಬಾರಿ 3080 ಮಂದಿ ಮತದಾರರ ಹೆಸರನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ವಲಸೆ ಹೋದವರು ಹಾಗೂ ಮೃತಪಟ್ಟವರು ಸೇರಿದಂತೆ ಒಟ್ಟು 1911 ಮಂದಿ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಒಟ್ಟು ಮತದಾರರ ಪೈಕಿ 1998 ಮಂದಿ ವಿಶೇಷ ಚೇತನರು 24 ಅನಿವಾಸಿ ಭಾರತೀಯರು 657 ವಿಐಪಿಗಳು 96 ಸೈನಿಕರನ್ನ ಪಟ್ಟಿಯಲ್ಲಿ ಗುರುತಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಶೇಕಡಾ 86.1 ಆಧಾರ್ ಲಿಂಕ್ ಪೂರ್ಣ ಮತದಾರರ ಗುರುತಿನ ಚೀಟಿಯನ್ನ ಆಧಾರ್ ಕಾರ್ಡ್ ಜೊತೆ ಜೋಡಣೆ ಮಾಡುವಂತ ಆಧಾರ್ ಲಿಂಕ್ ಪ್ರಕ್ರಿಯೆ ನಡೆಯತಾ ಇದೆ ಒಟ್ಟು ಮತದಾರರ ಪೈಕಿ ಈಗಾಗಲೇ ಶೇಕಡಾ 86.1 ಮಂದಿಯ ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿದ್ದಾರೆ 176769 ಮಂದಿಯ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಈ ತನಕದ ಅಂಕಿ ಅಂಶದ ಪ್ರಕಾರ ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಲಿಂಕ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ಅಗ್ರಸ್ಥಾನದಲ್ಲಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಚುನಾವಣಾ ಶಾಖೆಯ ಉಪತಹಸೀಲ್ದಾರ್ ಸುಲೋಚನಾ ಉಪಸ್ಥಿತರಿದ್ದರು ಇನ್ನು ತಹಸೀಲ್ದಾರ್ ನಿಸರ್ಗಪ್ರಿಯ ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲ ಸಮಿತಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ ಬಿಜೆಪಿ ನಗರ ಮಂಡಲ ಸಮಿತಿ ಅಧ್ಯಕ್ಷ ಪಿಜಿ ಜಗನ್ ಶ್ರೀನಿವಾಸರಾವ್ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ್ ರಾಯ್ ಪುತ್ತೂರು ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಸಮಿತಿ ಅಧ್ಯಕ್ಷ ಅಶ್ರಾಫ್ ಕಲ್ಲೇಗ ಬಿಜೆಪಿ ಮುಖಂಡ ಹರೀಶ್ ಬಿಜತ್ರೆ ಕಾಂಗ್ರೆಸ್ ಮುಖಂಡ ಇಸಾಕ್ ಸಲ್ಮಾರ ಜೆಡಿಎಸ್ ಮುಖಂಡರಾಗಿರುವಂತ ಐಸಿ ಕೈಲಾಸ್ ಅಬ್ದುಲ್ ಕುಂಯಿ ಕೆದುವಡ್ಕ ಉಪಸ್ಥಿತರಿದ್ದರು ಡ್ರಾಫ್ಟ್ಗಳನ್ನು ಅದೇ ರೀತಿ 9/11/2022 8/12/2022 ನಮಗೆ ಕ್ಲೇಮ್ಸ್ ಅನೌನ್ಸೇಷನ್ಗೆ ಅವಕಾಶ ಕೊಟ್ಟಿದ್ವಿ ಅದಾದ ನಂತರ 12/11/2022 20/11/2022 3/12/2022 4/12/2022 ನಾಲ್ಕು ದಿನಗಳಲ್ಲಿ ನಾವು ಎಲ್ಲ ಬಿಎಸ್ಗಳ ಮುಖಾಂತರ ಹೌಸ್ ಟು ಹೌಸ್ ಸಭೆ ಅಂದರೆ ಮನೆ ಮನೆ ಸಭೆ ಮಾಡಿ ಮತದಾರ ನೋಂದಣಿ ಕಾರ್ಯಕರ್ತ ಹಮ್ಮಿಕೊಂಡಿದ್ವಿ ಅದಾದ ನಂತರ 26/12/2022 ಈ ಒಂದು ಬಂದಂಥ ಎಲ್ಲ ಕ್ಲೇಮ್ಸ್ ಅಧ್ಯಕ್ಷರನ್ನ ನಾವು ಕ್ಲಿಯರ್ ಮಾಡಿದ್ದೇವೆ ಅದಾದ ನಂತರ 3/1/2023 ನಮ್ಮ ಈ ಎಲ್ಲ ಡೇಟಾಬೇಸ್ ಸಬ್ಮಿಟ್ ಆಗಿ ಇವತ್ತು 5/1/2023 ಬೆಳಗ್ಗೆ 10 ಗಂಟೆಗೆ ನಾವು ಈ ಒಂದು ಫೈನಲ್ ಮತದಾರ ಪಟ್ಟಿಯನ್ನು ಪ್ರಚುರಪಡಿಸಿದ್ದೀವಿ ನಮ್ಮ ಎಲ್ಲ ಇದರಲ್ಲಿ ಅದೇ ರೀತಿ CEO.Karnataka.gov.in ಇದರ ವೆಬ್ಸೈಟ್ನಲ್ಲಿ ಕೂಡ ಮತದಾರ ಪಟ್ಟಿಯನ್ನು ಫೋಟೋ ಸಹಿತ ಫೋಟೋ ರಹಿತ ಅಂದರೆ ಫೋಟೋ ಇರೋದಿಲ್ಲ ಅದರಲ್ಲಿ ಡ್ರಾಫ್ಟ್ ಮತದಾರ ಪಟ್ಟಿ ಫೈನಲ್ ಮತದಾರ ಪಟ್ಟಿನಲ್ಲಿ ಕೂಡ ನಾವು ನೋಡೋದಕ್ಕೆ ಅವಕಾಶ ಇದೆ ಅದೇ ರೀತಿ DEO ಆಫೀಸ್ ಅಂದರೆ ಡಿಸ್ಟ್ರಿಕ್ಟ್ ಕರೆಕ್ಷನ್ ಆಫೀಸರ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಒಂದೊಂದು ಕಾಪಿನ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈಗ ನಾವು ಡ್ರಾಫ್ಟ್ ಪಬ್ಲಿಕೇಶನ್ ಮಾಡಿದಾಗ ನಮ್ಮ ಇದರಲ್ಲಿ ಪುತ್ತೂರಿನಲ್ಲಿ 205200 ಮತದಾರರಿದ್ದರು ಅದೇ ರೀತಿ ನಾವು ಇವತ್ತು ಪ್ರಚುರಪಡಿಸಿದಂಥ ಫೈನಲ್ ಪಬ್ಲಿಕೇಶನ್ನಲ್ಲಿ 208272 ಮತದಾರರು ಈಗಾಗಲೇ ಇದ್ದಾರೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 5263 ಅಡಿಷನ್ಸ್ ಆಗಿದೆ ಅದೇ ರೀತಿ 2191 ಡಿಲಿಷನ್ಸ್ ಆಗಿದೆ ಈ ಒಂದು ಸೆಕೆಂಡ್ ಸಮರಿ ಡಿವಿಷನ್ನಲ್ಲಿ ಗಂಡು ಮತ್ತು ಒಟ್ಟು 3000
72 ಮತದಾರರು ಜಾಸ್ತಿ ಆಗಿದ್ದಾರೆ ಮುಂಚೆ ಆ ಪಟ್ಟಿಗಿಂತ ಪಟ್ಟಿಗೆ ಜಾಸ್ತಿ ಆಗಿದ್ದಾರೆ ಈ ಒಟ್ಟು ಫೈನಲ್ ಪಬ್ಲಿಕೇಶನ್ನಲ್ಲಿ ಮೇಲ್ ಮತದಾರರ ಸಂಖ್ಯೆ ಅಂದರೆ ಗಂಡು ಪುರುಷ ಮತದಾರರ ಸಂಖ್ಯೆ 107,920 ಮಹಿಳಾ ಮತದಾರರ ಸಂಖ್ಯೆ 105,323 ಒಟ್ಟು 708,272 ಮತದಾರರಿದ್ದಾರೆ ಈ ಈ ಹಳೆ ಡ್ರಾಫ್ಟ್ ರೋಲ್ಗೂ ಮತ್ತು ಈ ಫೈನಲ್ ಪಬ್ಲಿಕೇಶನ್ಗೂ 3,072